ಬಾಜನ ಈ ಕಡೆ ಇದು ಹಳಿಮರ ದೊಡ್ಡ ಬಸವನಪುರ. ಇಲ್ಲಿ ಒಂದು ಹೊಸ ಮನೆ ಕಾರ್ಯಕ್ರಮ. ಇಲ್ಲಿ ಒಂದು ಸ್ಪೆಕ್ಟಿಕಲ್ ಕೋಬ್ರ ನಾಗರಾಜ್ ಇದೆ, ಅವ್ನು ನೋಡಾಯ್ತು, ನಿಮಗೂ ತೋರಿಸ್ತೀನಿ ನೋಡಿ. ಅವಲ್ಲಿ ಇದೆ, ಇದು ಕೋಬ್ರಾ, ಸ್ಪೆಕ್ಟಿಕಲ್ ಕೋಬ್ರಾ ನಾಗರಾಜ್. ತುಂಬ ವಿಷಕಾರಿ ಇದೆ ಅವು. ಹಾಂ ಸರಿ, ರೆಸ್ಕ್ಯೂ ಮಾಡೋದು ಈಗ ಅದನ್ನ. ಅಂಗಡಿ ಇಲ್ಲಿ ಬಂದ್ ಬಾ, ಇಲ್ಲಿ ಬಾರಣ ನಾಗರಾವು. ಬರ 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 ಕಚ್ಚಲ್ಲ ಅವ್ರದ್ದು. ಮೂರು ಕಂಡ್ಕೊಂಡು ಮಾತಾಡ್ಕೊಂಡು ಹೋಗೋದು ನಾಲ್ಕು ಮೂರು ಅದೇ ಮಾರಿ ಕರ್ಕೊ ಬರ್ಲಿವೆ ನಾವು. ನೀರು ಕುಡ್ತಾನ ಇನ್ನೇನು ಕಚ್ಚಿಟ್ಟೆ ಇಲ್ಲಿ ಅವು ಹಿಡತಾವ ನೀರ್ ಬೇಕಾ? ಹಂಗೆ ಒಂದು ನೀರಿನ ಅಯ್ಯೋ ಕೋತ್ ನನ್ ಮಗನೇ ಹೊಸ್ಮನೆ ಕಟ್ತಾರೆ ಅವ್ರ ಲೇ. ಹಾ ಅಲ್ಲೇ ಈಗ ನೋಡಿದ್ರು ಹತ್ತು ದಿನ ಸರಿ ಎತ್ಕೊಂಡು ಆಡ್ದಾದ ಇವಾಗ ನಾಗ್ ಹೋಗೋಣ ಅಂತ. ಕೊಡ್ರಿ ಕೊಡ್ರಿ ನೀರು ಅಷ್ಟೇ. ಅವನು ಆಟದ ಹುಡುಗ ತೋರಿಸ್ತಾ ಇಟ್ಕೇತ್ಕೋಬೇಕು ಬೆಳಿಗ್ಗೆಯಿಂದ.
ಬಂದ್ಬಿಡಕ ಈ ಕಡೆ ಫೇಸ್ಬುಕ್ ಅಪ್ಲೋಡ್ ಆಗ್ಬಿಡ್ಬೇಕು ಏನಾರಿ ಸಣ್ಣ ಹಾಂ ಫೇಸ್ಬುಕ್ ಅಪ್ಲೋಡ್ ಆಗ್ಬಿಡ್ಬೇಕು ಬಿಡಿ ಕೇಳಿ ಕೇಳಿ ಒಂದ್ರಿಂದ ತೋಡಿ ತೋಡಿ ಸಾಕಾಗೋಯ್ತು ಸಿಕ್ತೇ ಕೊನೆಗೆ ಅಲ್ಲ ನಮ್ಮೂರ್ ಗೇಟ್ ಅಲ್ಲಿ ಆಚಾರ್ಯ ಇದು ಹಳ್ಳಿಮರ ದೊಡ್ಡ ಊರು ಸ್ಪೆಕ್ಟಿಕಲ್ ಹೇಳಿದ್ದೀನಪ್ಪ ಸ್ಪೆಕ್ಟಿಕಲ್ ಕೊಬ್ರಾ ನಾಗರಹಾವಿದು ತುಂಬ ವಿಷಕಾರಿ ಸೇಫಾಗಿ ರೆಸ್ಕ್ಯೂ ಮಾಡಿದಾಯಿತು ಯಾವುದೊಂದು ಒಳ್ಳೆ ಫಾರೆಸ್ಟ್ಗೆ ರಿಲೀಸ್ ಮಾಡೋಣ ಮತ್ತು ಈ ಊರವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಮಾಡಿದೆ ಅಂತ ಯಾರು ಈ ಥರ ಟ್ರೈ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ನಾನೇ 10-11 ವರ್ಷದಿಂದ ನಾನು ಹಾವು ಹಿಡಿತಾ ಇದ್ದೀನಿ ಅದ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ ಅದು ನಾವು ಕೂಡ ಮಾಡಬೇಕು ಏನೋ ನಿಮ್ಗೆ ಹಿಡಿಬೇಕು ಆಸೆ ಇದ್ರೆ ಟ್ರೈನಿಂಗ್ ಕೊಡೋ ಟ್ರೈನಿಂಗ್ದ ಹೋಗಿ ತೊಗೋಬೋದು ಸರಿ ಎಲ್ಲರೂ ಒಂದು ಒಳ್ಳೆ ಫಾರೆಸ್ಟ್ ರಿಲೀಸ್ ಮಾಡೋಣ ಎಲ್ಲರಿಗೂ ಬಾಯ್ ಬಾಯ್ ಜಯ ಆಂಜನಿ ಫ್ರೆಂಡ್ಸ್ ಎಲ್ಲರಿಗೂ ಜೈ ಆಂಜನೇಯ ಇವತ್ತು ಇದು ಮೂರನೇ ಹಾವು ನಾನು ಹಿಡಿತಿರೋದು ಬೆಳಗಿಂದ ಒಂದು ಪೊಲೀಸ್ ಸ್ಟೇಷನು ಮತ್ತು ಇನ್ನೊಂದು ಜೈಪುರ ಗೇಟು ಮತ್ತು ಇನ್ನೊಂದು ಬಸವನಪುರ ಹಳ್ಳಿ ಮರದೊಟ್ಟು ಈಗ ಸಂರಕ್ಷಣೆ ಮಾಡ್ಕೊ ತಗೊಬಂದಿರೋದು ಒಂದು ಚಿಕ್ಕದ ಒಂದು ಫಾರೆಸ್ಟು ರಿಲೀಸ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ 1/2 ಗಂಟೆ ಆಯಿತು ಅದನ್ನು ರೆಸ್ಕ್ಯೂ ಮಾಡಿ ಇವಾಗ ಒಂದು ಫಾರೆಸ್ಟ್ ನೋಡ್ತಾ ಇದ್ದೀರಲ್ಲ ಈಗ ಜಸ್ಟ್ ರೆಸ್ಕ್ಯೂ ಮಾಡಿರೋದು ಯಾಕಂದರೆ ಹಾವುಗಳನ್ನ ತಂದು ಅವು ಎಷ್ಟೊತ್ತಾಗಲಿ ತಂದು ಅದನ್ನು ರಿಲೀಸ್ ಮಾಡಿಬಿಡ್ತೀವಿ ಸರಿ ಫ್ರೆಂಡ್ಸ್ ಈಗ ಹಾವನ್ನ ರಿಲೀಸ್ ಮಾಡೋಣ ಸರಿ ಇದನ್ನು ಇಲ್ಲ ರಿಲೀಸ್ ಮಾಡೋಣ ಫ್ರೆಂಡ್ಸ್ ಏನು ಗೊತ್ತಾ ಈ ಕತ್ಲೆ ಟೈಮಲ್ಲಿ ಒಂದು ಟಾಚ್ ಕತ್ಲೆ ಟೈಮಲ್ಲಿ ಹಾವು ಬಿಡೋದು ತುಂಬ ಡೇಂಜರು ಯಾಕೆ ಹೇಳಿ ಈಗ ನಾವು ಅದನ್ನು ಬಿಟ್ಟಿರ್ತೀವಿ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತೀವಿ ಯಾವ ಟೈಮಲ್ಲಿ ಎಲ್ಲಿ ಬರ್ತದೆ ಅಂತ ನಮಗೆ ಗೊತ್ತಾಗಲ್ಲ ಕತ್ಲೆ ಅದಕ್ಕೆ ಹಾವುಗಳನ್ನ ರಿಲೀಸ್ ಮಾಡಿದ್ಮೇಲೆ ಹೋಗಂತನೂ ನೋಡ್ತೀವಿ ಹೋಯ್ತಾ ಅಂತ ಹೋದ್ರೂ ಆದರೂ ಕೂಡ ನಾವು ಟಾರ್ಚ್ ಹಾಕೋ ಹೋಗ್ತೀವಿ ಯಾಕಂದರೆ ಇದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಗಳಿಗೆ ತಾವು ಕತ್ಲೆ ಇದ್ದಾಗ ನೀವು ಟಾರ್ಚ್ ಹಾಕೋ ಹೋಗಿ ಯಾಕಂದರೆ ಅವು ಎಲ್ಲಿ ಬೇಕಾದ್ರೆ ಇರ್ಬೋದು ಅದಕ್ಕೆ ಜಾಗ ಅನ್ನೋದೇನಿಲ್ಲ ಆಹಾರ ಹುಡುಕೋ ಬರ್ತದೆ ಇಲ್ಲ ಬೆಚ್ಚಿಗೆ ತಣ್ಣಗೆಲ್ಲಿರ್ತದೆ ಆ ಜಾಗ ಹುಡುಕೋ ಬರ್ತದೆ ಅದಕ್ಕೆ ನೀವು ಆದಷ್ಟು ಮನೆಗಳ ಹತ್ರ ಕತ್ಲೆ ಇದ್ದರೆ ಈ ಥರ ಟಾರ್ಚ್ ಹಾಕ್ಕೊಂಡು ಹೋದರೆ ನಿಮ್ಮ ಸೇಫ್ಟಿ ಇರ್ತದೆ ಸರಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಜಯ ಆಗಲಿ